घर बैठे अपना मनपसंद खाना मंगवाइए, फोन लगाइए, खाना मंगवाइए। मोबाइल संख्या 8884004005 7353777765। तो आज ही संपर्क कीजिए। जिले ली वट्टु इदुवरेगे 332 ವಿದೇಶದಿಂದ ಆಗಮಿಸಿದಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ 28 ಜನರು 57 ದಿನಗಳ ಕಾಲ ಮುಕ್ತಾಯ ಮಾಡಿದ್ದಾರೆ. 241 ಜನರು 15-28 ದಿನಗಳಲ್ಲಿದ್ದಾರೆ ರಿಪೋರ್ಟಿಂಗ್ ಪೀರಿಯಡಲ್ಲಿ. ಆಮೇಲೆ ಜಿಲ್ಲೆಯಲ್ಲಿ ಈಗ 34 ಜನ ಮಾತ್ರ ಹೋಮ್ ಕ್ವಾರಂಟೈನ್ ಪೀರಿಯಡಲ್ಲಿದ್ದಾರೆ. 1-14 ಡೇಸಲ್ಲಿ ಇದ್ದವರು 34 ಜನ ಮಾತ್ರ. ಈಗಾಗಲೇ ನಾವು 12 ಟೆಸ್ಟಿಗೆ ಕಳಿಸಿದ್ವಿ. 12 ರಿಸಲ್ಟು ಬಂದಿದೆ. 12 ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೆಗೆಟಿವ್ ಬಂದವೆ. ಅಷ್ಟೇ ಅಲ್ಲದೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ನಮಗೆ ತಮಗೆಲ್ಲ ಹೇಳಿದ್ದೆ ನಾನು, ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಾವು ಇಡೀ ಸಿಟಿ ಅಥವಾ ಇಡೀ ಹಳ್ಳಿಗಳನ್ನು ಕವರ್ ಮಾಡ್ತಾ ಇಲ್ಲ, ಹೈ ರಿಸ್ಕ್ ಏರಿಯಾ ಹಳ್ಳಿಗಳಲ್ಲಿ ಹೋಲ್ ಸಿಟಿ ಕವರ್ ಹೋಲ್ ಗ್ರಾಮ ಕವರ್ ಮಾಡ್ತಾ ಇದ್ದೀವಿ. ಸಿಟಿಯಲ್ಲಿ ಹೈ ರಿಸ್ಕ್ ಏರಿಯಾ ಎಲ್ಲೆಲ್ಲಿ ಅಂಗನವಾಡಿ ಏರಿಯಾಗಳಿದ್ದಾವೆ ಅಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಅಂದರೆ ಪಲ್ಸ್ ಪೋಲಿಯೋದಲ್ಲಿ ಹೇಗೆ ಮನೆ ಮನೆ ಹೋಗಿ ಇದನ್ನು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಇವರು ಅಂಗನವಾಡಿ ಕಾರ್ಯಕರ್ತರು ಹೋಗಬೇಕು, ಅವರು ಡಿಟೇಲ್ಸ್ ಬರ್ಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಬರ್ಕೊಂಡು ಬಂದು ಕನ್ಸಾಲಿಡೇಟ್ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ತಿಳಿಸ್ತಾರೆ. ಅದರ ಬಗ್ಗೆ ನಾವು ಫೀವರ್ ಮತ್ತು ಸೀರಿಯಸ್ ಇದ್ದರೆ ಮುಂದಿನ ಕ್ರಮವನ್ನು ವೈದ್ಯಕೀಯ ತಜ್ಞರೊಂದಿಗೆ ಚರ್ಚಿಸಿ ಏನು ಮಾಡಬೇಕು ಅನ್ನೋದು ಕ್ರಮ ಕೈಗೊಳ್ತಾರೆ. ಸಿಟಿಯಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟ್ ನಮ್ಮದು ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ಹಾಕಬೇಕಾದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಭಾಳ ಸಿಬ್ಬಂದಿ ಯೂಸ್ ಮಾಡ್ಕೊಳ್ಬೇಕಾಗೋದ್ರಿಂದ ನಾವು ಅದರ ಬದಲಾಗಿ ನಾವು ಏನು ಮಾಡಿದ್ದೀವಿ, ಹೈ ರಿಸ್ಕ್ ಏರಿಯಾದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಅವ್ರ ಬಗ್ಗೆ ಮಾಹಿತಿ ತರಿಸೋದು. ಉಳಿದಲ್ಲಿ ನಮ್ಮದು ಲೋ ರಿಸ್ಕ್ ಏರಿಯಾದಲ್ಲಿ ಅವರು ಎಜುಕೇಟೆಡ್ ಇದ್ದು ಅವರು ಡೆಫಿನೆಟ್ಲಿ ದೇ ಹ್ಯಾವ್ ಗಾಟ್ ಎಕ್ಸೆಸ್ ಟು ದ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ನಾವು ಪಲ್ಸ್ ಪೋಲಿಯೋ ಮಾದರಿ ಮುಂದುವರಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಂದರೆ ಅದನ್ನು ಮಾಡ್ತೀವಿ. ಆಮೇಲೆ 1 ಏಪ್ರಿಲ್ ನಮಗೆ ಈ ಫುಡ್ ಗ್ರೇನ್ಸ್ ಹಂಚುವಂಥದ್ದು ಜಿಲ್ಲೆಯಾದ್ಯಂತ ಪ್ರಾರಂಭ ಆಗ್ತದೆ. ಅಂದರೆ 1 ಏಪ್ರಿಲ್ ನಮಗೆ ಫುಡ್ ಸಪ್ಲೈ ಆದಮೇಲೆ ನಾವು ಪರ್ಟಿಕ್ಯುಲರ್ ಡೇಟ್ ಅನೌನ್ಸ್ ಮಾಡ್ತೀವಿ, 4th ಅಥವಾ 5th ಏಪ್ರಿಲ್. ಆ ದಿನಗಳಂದು ಎಲ್ಲ ಹಳ್ಳಿಗಳಲ್ಲೂ ಸಹಿತ ನಾವು ಫುಡ್ ಗ್ರೇನ್ಸ್ ಹಂಚುವಂಥದ್ದನ್ನು ಮಾಡ್ತೀವಿ. ಅದರಲ್ಲಿ ಸೇಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರೋದರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕಾಗಿ ನಾವು ಗ್ರಾಮ ಮಟ್ಟದ ಸಮಿತಿ ಇದೆ, ಆ ಗ್ರಾಮ ಮಟ್ಟದ ಸಮಿತಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ತೀವಿ. ಅವರಿಗೆ ಯಾವುದೇ ರೀತಿಯಿಂದ ಯಾರಿಗೂ ತೊಂದರೆ ಆಗದಂತೆ ನಾವು ಹಂಚುವಂಥದ್ದು, ಯಾವ ಎಲಿಜಿಬಲ್ ವ್ಯಕ್ತಿಯನ್ನು BPL ವ್ಯಕ್ತಿಯೂ ಸಹಿತ ಈ ಕಾಳು ಅಥವಾ ದವಸ ಧಾನ್ಯ ಏನು ನಮ್ಮ BPLದಿಂದ ಸಿಗಬೇಕಾದಂಥ ಏನು ಫೆಸಿಲಿಟಿ ಇದೆ ಅದರಿಂದ ಹೊರಗುಳಿಯದಂತೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ನಾವು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಸಿಟಿಯಲ್ಲೂ ಕೂಡ ಅದರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದಕ್ಕಾಗಿ ನಾವು ಎಲ್ಲ ಕ್ರಮ ಕೈಗೊಳ್ತೀವಿ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಕೊಡಬೇಕಾಗಿದ್ದನ್ನು ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದ್ರ ಮುಖಾಂತರ ಕೊಟ್ಟಿದ್ದೀವಿ. ಯಾರೂ ಜಿಲ್ಲೆಯಲ್ಲಿ ಈ ಫುಡ್ ಗ್ರೇನ್ಸ್ ಸಂಬಂಧಾಗಿ ಇದೇನು ಆಹಾರ ಇಲಾಖೆಯಿಂದ ಹಂಚುವಂಥ PDS ಏನಿದೆ ಇದಕ್ಕಾಗಿ ಆತುರಪಟ್ಟು ರಶ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಮಾಡೋದು ಬೇಡ. ಎನಿ ಟೆಕ್ನಿಕಲ್ ಇಶ್ಯೂ ಇದ್ರೂ ಸಹಿತ ನಾವು ಜಿಲ್ಲಾಡಳಿತದಿಂದ ಯಾವ ವ್ಯಕ್ತಿಗೂ ನಾವು ಅದು ತಲುಪದೇ ಇಲ್ಲದಂಗೆ ಅಂದರೆ ಆ ತಲುಪುವ ರೀತಿಯಲ್ಲಿ ಏನಾದರೂ ತೊಂದರೆಗಳು ಅಡೆತಡೆಗಳು ಬಂದಲ್ಲಿ ಅದನ್ನು ಬಗೆಹರಿಸುವ ನಿಟ್ಟಲ್ಲಿ ನಾವು ಸನ್ನದ್ಧರಾಗಿದ್ದೀವಿ. ಅದನ್ನು ಹೊರತುಪಡಿಸಿ ಕೆಲವರು ಅಲೆಮಾರಿಗಳು ಜಿಲ್ಲೆಯಲ್ಲಿ ಇದ್ದು ಅವರಿಗೆ ಯಾವುದೇ BPL ಕಾರ್ಡ್ಗಳು ಮತ್ತೊಂದು ಇಲ್ಲದೇ ಇದ್ದವರಿಗೂ ಸಹಿತ ನಾವು ಅವರಿಗೆ ಮೊದಲನೆಯದಾಗಿ ಈ ಲಾಕ್ಡೌನ್ ಪೀರಿಯಡ್ ಏನಿದೆ 14 ಏಪ್ರಿಲ್ವರೆಗೆ ಆ ಲಾಕ್ಡೌನ್ ಪೀರಿಯಡ್ವರೆಗೆ ಅವರಿಗೆ ಅವಶ್ಯಕತೆ ಇರೋ ದವಸ ಧಾನ್ಯಗಳನ್ನು ಕೊಡುವುದಕ್ಕೆ ನಾವು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿದ್ದೀವಿ. ಜಿಲ್ಲೆಯಲ್ಲಿ ನಮಗೆ ಎಷ್ಟು ಮಾಹಿತಿ ಇದೆ ಈಗಾಗಲೇ ನಾವು ಇವತ್ತಿಂದನೇ ಅವರಿಗೆ ಸಪ್ಲೈ ಮಾಡುವಂಥದ್ದು. ಕೆಲವರಿಗೆ ಆಹಾರ ಮಾಡಿಕೊಳ್ಳೋ ತೊಂದರೆ ಆಗುವಂಥದ್ದನ್ನು ಸಿಟಿಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಅವರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾವೆ. ಯಾರಿಗಾದರೂ ಯಾವುದೇ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಈ ಊಟ ಅಥವಾ ನೀರು ಇವೆರಡೂ ಸಿಗದೇ ಇರೋದಕ್ಕೆ ತೊಂದರೆ ಆಗಿದೆ ಅನ್ನೋ ಒಂದು ನಮಗೆ ಕಂಪ್ಲೇಂಟ್ ಬರಬಾರ್ದು.
ದಯಮಾಡಿ ಮಾಧ್ಯಮದ ಮಿತ್ರರ ಮುಖಾಂತರನೂ ನಾನು ಕೇಳೋಕ್ಕೆ ಇಷ್ಟೇ ಇಚ್ಛಪಡ್ತೀನಿ. ಯಾರಾದರೂ ಆ ಥರ ಮಾಹಿತಿ ಇದ್ದರೆ ನಮಗೆ ನೀವು ತಲುಪಿಸಿದರೆ ನಾವು ಇಮಿಡಿಯೇಟ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥದ್ದು ಮಾಡ್ತೀವಿ. ಅಷ್ಟೇ ಅಲ್ಲದೆ ಇವತ್ತಿಂದ ನಾವು ತಹಸೀಲ್ದಾರಿಗೆ ಆಯಾ ತಹಸೀಲ್ದಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ, ಮತ್ತು ಚೀಫ್ ಆಫೀಸರ್ ಮತ್ತು ಕಮಿಷನರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಜಿಲ್ಲೆಯಾದ್ಯಂತ ಯಾರೇ ಅಲೆಮಾರಿಗಳು ಈ ಬಿ ಪಿ ಎಲ್ ಮತ್ತೊಂದು ಇಲ್ಲದೇ ಇರದಂಥ ಸ್ಥಿತಿಯಲ್ಲಿದ್ದರೆ ಅವರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಸಾಯಂಕಾಲ ಒಳಗಡೆ ನಮಗೆ ಮಾಹಿತಿ ಕೊಡಬೇಕು. ಅವರ ಬಗ್ಗೆ ನಾವು ವ್ಯವಸ್ಥೆ ಮಾಡುವಂಥದ್ದನ್ನು ಜಿಲ್ಲಾಡಳಿತದಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಈಗ ನಾವು ಈಗ ಇರುವಂಥ ಸ್ಥಿತಿ ಲಾಕ್ಡೌನ್ ಸ್ಥಿತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇರುವಂಥ ಎಲ್ಲ ಡಿಸಿಷನ್ಗಳನ್ನು 3 ಮಂತ್ಸ್ ಮತ್ತು ಅಥವಾ ಅವಶ್ಯಕತೆ ಅನುಸಾರವಾಗಿ ಮುಂದೂಡಿದ್ದಾರೆ. ಅದೇ ಥರ ಈ ಯಾರೇ ಬಾಡಿಗೆದಾರರು ಯಾವುದೇ ಕಾರಣಕ್ಕೂ ಸಹಿತ ಈ ಹಂತದಲ್ಲಿ ಬಾಡಿಗೆ ಅರ್ಜೆನ್ಸಿ ಮಾಡೋದಾಗಲಿ ಅಥವಾ ಮನೆ ಖಾಲಿ ಮಾಡಿಸುವಂಥದ್ದು ಆದರೆ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ನಿರ್ದಾಕ್ಷಿಣ್ಯವಾಗಿ ಮಾಡ್ತೀವಿ. ಯಾರೇ ಇರ್ಬೋದು, ಎಂಥದೇ ವ್ಯಕ್ತಿಗಳಿರ್ಬೋದು, ಈ ಹಂತದಲ್ಲಿ ಯಾರೂ ಸಹಿತ ಅವರು ಈ ಬಡವರು ತಮ್ಮ ಹತ್ರ ಇಷ್ಟು ವರ್ಷದಿಂದ ಅವ್ರ ಹತ್ರ ಇರ್ತಾರೆ, ಇದು ನಾರ್ಮಲ್ ಟೈಮ್ ಅಲ್ಲ. ಇಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ಅವರು ಒತ್ತಾಯ ಮಾಡೋದಾಗಲಿ, ಅವ್ರನ್ನ ಖಾಲಿ ಮಾಡಿಸೋದಾಗಲಿ, ಹಿಂದೆ ಕೊಡಬೇಕನ್ನುವಂಥದ್ದಾಗಲಿ ಮಾಡುವಂತಿಲ್ಲ. ಅವರಿಗೆ ಅಂಥದ್ದು ಯಾರೇ ನಮಗೆ ಕಂಪ್ಲೇಂಟ್ ಬಂದರೂ ಸಹಿತ ನಾವು ಇಮಿಡಿಯೇಟಾಗಿ ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು ಮಾಡ್ತೀವಿ. ಈಗ ಇದರಲ್ಲಿ ಅವ್ರು ಯಾರೇ ಇದ್ದರೂ ಅರ್ಥ ಮಾಡ್ಕೊಳ್ಬೇಕು, ದೇರ್ ಆರ್ ಟೂ ಥಿಂಗ್ಸ್. ಒಂದು 14 ಡೇಸ್ ಹೋಮ್ ಕ್ವಾರಂಟೈನ್ ಪೀರಿಯಡ್, 15 to 28 days ಇಸ್ ರಿಪೋರ್ಟಿಂಗ್ ಪೀರಿಯಡ್. ರಿಪೋರ್ಟಿಂಗ್ ಪೀರಿಯಡ್ ಮೀನ್ಸ್ ಅದರ ಅರ್ಥ ದೇ ಆರ್ ಕಂಪ್ಲೀಟ್ಲಿ ನಾಟ್ ಔಟ್ ಆಫ್ ಡೇಂಜರ್. ಈಗ 14 ಡೇಸ್ ನಾವು ಸಿಸ್ಟಮೆಟಿಕ್ಕಾಗಿ ಕ್ವಾರಂಟೈನ್ ಹೋಮ್ ಕ್ವಾರಂಟೈನ್ ಮಾಡಿರ್ತೀವಿ. ಈಗ ಅವರು ಯಾರು ಹೇಳ್ತಾ ಇದ್ದಾರಲ್ಲ, ಈ ಜನ ಏನು ನಮ್ಮಲ್ಲಿ ಈಗ ಎಲ್ಲ ಸೇರಿಕೊಂಡೇ 332 ಜನ ಇದ್ದಾರೆ. ಈ 332 ಜನ ನಮಗೇನು ರೋಡ್ ಮೇಲೆ ಬರೋದು ಅವಶ್ಯಕತೆ ಇಲ್ಲ, ಇವರು ಅಲ್ಲೇ ಇದ್ರೇ ಒಳ್ಳೇದು. ಅವರು ಎಷ್ಟು ಅಲ್ಲಿ ಇರ್ತಾರಲ್ಲ, ಅವ್ರಿಗೆ ಪೊಲೀಸರು ಹೇಳ್ತಾರೆ ಹೌದು ಅವರಿಗೆ ನಾವು ಹೇಳಿದ್ದೀವಿ, ಅವ್ರು ಯಾವುದೇ ಕಾರಣಕ್ಕೆ, ಯಾಕಂದರೆ ಉಳಿದವ್ರಿಗೆ ಹೊರಗೆ ಬರೋಕ್ಕೆ ಅವಕಾಶ ಕೊಡ್ತೇವೆ ಅವಾಗ. ಈಗ ಇವ್ರು ಯಾರು ಕೇಳ್ತಾ ಇದ್ದಾರಲ್ಲ ನಂದು ಇದು ಮುಗಿದಿದೆ ನಾ ತಿರುಗ್ಬೋದು ಏನಂತೇಳಿ, ಉಳಿದವ್ರು ನಾರ್ಮಲ್ ಇದ್ದವರಿಗೆ ತಿರ್ಗಾಕೆ ನಾವು ಲಾಕ್ಡೌನಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಇವ್ರದ್ದೇನು ಹೊರಗಡೆ ಬರೋದು ಅವಶ್ಯಕತೆ ಇಲ್ಲ, ಅವ್ರು ಹೋಮ್ ಕ್ವಾರಂಟೈನಲ್ಲೇ ಇರಬೇಕು ಇನ್ನೂ. ಈಗ ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಅವಕಾಶ ಕೊಡೋದಿಲ್ಲ ಅವ್ರು ಹೊರಗಡೆ ಬರೋಕ್ಕೆ. ಇದ್ರ ಬಗ್ಗೆ ನಾವು ಏನು ಮಾಡಿದ್ದೀವಿ ಅಂದರೆ, ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ನಮ್ಮಲ್ಲಿ ಸ್ಟೇಟ್ ನೋಡಲ್ ಆಫೀಸರ್ ಅಂತ ನೇಮಕ ಮಾಡಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಮಂಜುನಾಥ್ ಪ್ರಸಾದ್ ಸಾಹೇಬರಿಗೆ. ಈ ಕುರಿತು ಅವರು ಕಳಿಸಿದಂಥ ವಿಡಿಯೋ ಮತ್ತು ಅವ್ರ ಅಳಲನ್ನು ನಾನು ಅವರಿಗೆ ನಾನು ಸ್ವತಃ ಆಗಿ 2 ಸಲ ವಿವರಣೆ ಮಾಡಿದ್ದೀನಿ. ಅವರು ಸಹಿತ ರಾಜ್ಯ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇದ್ದು ಮಹಾರಾಷ್ಟ್ರದಲ್ಲಿಯೂ ಕೆಲವರಿದ್ದಾರೆ, ರತ್ನಗಿರಿ ಮತ್ತು ವಿವಿಧ ಪ್ಲೇಸ್ಗಳಲ್ಲಿ. ಈಗ ಏನಾಗಿದೆ ಅಂದರೆ 29ರ ನಂತರ ಅನ್ಲೆಸ್ ದರ್ ಈಸ್ ಎ ಸ್ಪೆಸಿಫಿಕ್ ಆರ್ಡರ್ ಫ್ರಮ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯಿಂದ ನಾವು ಕ್ರಮ ಕೈಗೊಳ್ಳೋಕೆ ಬರೋದಿಲ್ಲ. ಈಗ ಆ್ಯಸ್ ಆಫ್ ನೌ ವಿ ಡೋಂಟ್ ಹ್ಯಾವ್ ಅರ್ಲಿಯರ್, 29ರ ಹಿಂದಿನ ಸಿಚುವೇಶನ್ ಇವತ್ತು ಇಲ್ಲ. ಯಾಕಂದರೆ ಈವನ್ ಸ್ಟೇಟ್ ಬಾರ್ಡರ್ ಸೀಲ್ ಮಾಡಿದ್ದಾರೆ, ಈವನ್ ಡಿಸ್ಟ್ರಿಕ್ಟ್ ಬಾರ್ಡರೂ ಅನಿವಾರ್ಯ ಕಾರಣ ಬಿಟ್ಟರೆ ಉಳಿದಿದ್ದೆಲ್ಲ ರೀತಿಯಲ್ಲಿ ಸೀಲ್ ಇದೆ. ಬಟ್ ನಾನು ಎಲ್ಲರಿಗೂ ಪತ್ರ ಬರೆದೀನಿ ಇವತ್ತೇ, ಎಲ್ಲ ಇದ್ರ ಮಾಹಿತಿ ನನಗೆ ಎಷ್ಟೆಷ್ಟು ಜನರದ್ದಿತ್ತು, ಯಾವ್ಯಾವ ಜಿಲ್ಲೆದ್ದಿತ್ತು ಎಲ್ಲ ಪತ್ರ ಬರ್ತೀನಿ. ಮತ್ತು ನಾನು ಕಲೆಕ್ಟರ್ಗಳಿಗೆ ಮ್ಯಾಕ್ಸಿಮಮ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅವ್ರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿರೋ ಈ ಜಿಲ್ಲೆಯವರು ಏನು ಹೊರಗೆ ಹೋಗಿದ್ದಾರೆ ಅವ್ರ ಬಗ್ಗೆ, ಅನ್ನ ನೀರು ಮತ್ತು ಅವ್ರ ವಸತಿ ಬಗ್ಗೆ, ಈ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಅನೌನ್ಸ್ ಮಾಡಿದೆ ಲಾಕ್ಡೌನಲ್ಲಿ, ಕಂಪಲ್ಸರಿಯಾಗಿ ಆ ಡಿಸ್ಟ್ರಿಕ್ಟ್ ಅಥಾರಿಟಿ ಜವಾಬ್ದಾರಿ. ನಮ್ಮ ಜಿಲ್ಲೆಗಳಲ್ಲಿ ಇಂಥದ್ದು ಒಂದೇ ಕೇಸ್ಗಳು ನಾವು ಆದ್ರೂ ವಿ ಆರ್ ನಾಟ್ ಲಿವಿಂಗ್. ಅದಕ್ಕಾಗಿ ನಮ್ಮ ಜನ ಅಲ್ಲಿ ಇರೋದು ದೇ ಆರ್ ಇನ್ ಡಿಫಿಕಲ್ಟಿ ಅಂತ ನಮಗೂ ತಿಳಿದು ಬಂದಿದೆ. ಆದರೆ ಈ ಹಂತದಲ್ಲಿ ನಾವು ಅನ್ಲೆಸ್ ಎನಿ ಸ್ಪೆಸಿಫಿಕ್ ಆರ್ಡರ್ ಫ್ರಮ್ ಗೌರ್ಮೆಂಟ್ ಇಲ್ಲದೆ ನಮ್ಮ ಹಂತದಲ್ಲಿ ಮಾಡೋಕ್ಕಾಗೋದಿಲ್ಲ. ಬಟ್ ನಾನು ಆ ಎಲ್ಲ ಕಲೆಕ್ಟರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಇಂಥ ಇಷ್ಟಿಷ್ಟು ಜನ ಇದ್ದಾರೆ ನಮ್ಮದು, ಅವರು ಹೀಗೆ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಅಂತೇಳಿ. ಮತ್ತು ನಮ್ಮ ಸರ್ಕಾರಕ್ಕೂ ನಾನು ಇವತ್ತು ಬರಿತಾ ಇದ್ದೀನಿ, ವಿ ಆಲ್ಸೋ ರಿಕ್ವೆಸ್ಟ್ ಗೌರ್ಮೆಂಟ್ ಫಾರ್ ಸಮ್ ಎಡಿಷ್ನಲ್ ಹೆಲ್ಪ್ ಆ್ಯಂಡ್ ಆಲ್. ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಪೊಲೀಸ್ ಇಲಾಖೆ ಒಂದು ರೀತಿಯಿಂದ, ಸ್ಥಳೀಯ ಸಂಸ್ಥೆಗಳು ಒಂದೊಂದು ರೀತಿಯಿಂದ,
ಇವರು ನಮ್ಮ ಜಿಲ್ಲಾ ಪಂಚಾಯತ್ದವರು ಈ ಹಳ್ಳಿಗಳಲ್ಲಿ ಕಟ್ಟೆಗಳಿಗೆ ಬಂದು ಕೂತು ಗಲಾಟೆ ಮಾಡ್ತಿರ್ತಾರಲ್ಲ, ಅಲ್ಲೆಲ್ಲ ನಾವು ಡಾಂಬರ್ ಹಾಕಿ ಮತ್ತೊಂದು ಹಾಕಿ ಮಾಡಿದ್ದೀವಿ. ಅದೇ ಥರ ಈಗ ನಾನು ಈಗ ನೀವು ಹೇಳಿದ್ರಲ್ಲ ವಿವಿಧ ರೀತಿಯಿಂದ ಸ್ಟೇಟ್ಮೆಂಟ್ ಬರೆಯೋದ್ರ ಮೂಲಕ ಮಾಡೋದು, ಆಮೇಲೆ ಎರಡನೇದು ಪೊಲೀಸರು ಕೆಲವೊಂದು ಟ್ರೈ ಮಾಡಿದರು ಇದು ಸಿಕ್ಕ ಹಾಡೋದು, ಆಮೇಲೆ ಆರತಿ ಮಾಡೋದು, ಇಂಥದನ್ನೆಲ್ಲ ವಿಶೇಷ ವಿಶೇಷ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಓನ್ಲಿ ಟು ಕನ್ವಿನ್ಸ್ ದ ಪೀಪಲ್ ನೀವು ಬರಬಾರ್ದು, ಇದು ಬರೋದರಿಂದ ಈ ಲಾಕ್ಡೌನ್ ಪರ್ಪಸ್ ಡಿಫೀಟ್ ಆಗಬಾರ್ದು. ಎರಡನೇದು ಇದು ಕಾಂಟ್ಯಾಕ್ಟ್ ಡೆವಲಪ್ ಆತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅನ್ನೋದಕ್ಕಾಗಿ ನಾವು ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ ಅದು ಅವರಿಗೆ ಇಲ್ಲ ಇಲ್ಲ ಅವರು ಈಗ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಕೆಲವರು ಏನು ಡೇ ಒನ್ ನಮ್ಮದು ಲಾಕ್ಡೌನ್ ಆಯ್ತಲ್ಲ ಅವ್ರ ತಲೆಯಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ. ಇನ್ನು ಲಾಕ್ಡೌನ್ ಡೇ ಒನ್ ಆದಾಗ ದೇರ್ ವಾಸ್ ಅ ನಾಟ್ ಅಬ್ಸಲ್ಯೂಟ್ ಕ್ಲಾರಿಟಿ, ಅಬ್ಸಲ್ಯೂಟ್ ಕ್ಲಾರಿಟಿ ಯಾರಿಗೂ ಇರಲಿಲ್ಲ, ಯಾವ್ಯಾವ್ದು ಅಲೋ, ಯಾವ್ಯಾವ್ದು ನಾಟ್ ಅಲೋ, ಮತ್ತು ಯಾವುದನ್ನು ಬಿಡ್ತೀವಿ, ಯಾವಲ್ಲಿ ಬಿಡ್ತೀವಿ ಅಂಥೇಳಿ. ಇವತ್ತು ಯಾರೇ ಇದ್ದರೂ ಅಂಥವರು ಅಲ್ಲಿ ಇಲ್ಲಿ ಹೇಳೋದಕ್ಕಿಂತ ಕನ್ಸರ್ನ್ಡ್ DYSP ಭೇಟಿಯಾದರೆ ಅಥವಾ DYSP ಕಾಂಟ್ಯಾಕ್ಟ್ ಮಾಡಿದರೆ ಡೆಫಿನೆಟ್ಲಿ ಈ ಮೆಡಿಕಲ್ ಅಷ್ಟೇ ಅಲ್ಲ, ನ್ಯಾಷನಲ್ ಹೈವೇ ಮೇಲೆ ಹೋಗುವಂಥ ಎಲ್ಲ ಗೂಡ್ಸ್ಗಳಿಗೂ, ಇಸೆನ್ಷಿಯಲ್ ನಾನ್ ಇಸೆನ್ಷಿಯಲ್ ಎಲ್ಲ ಗೂಡ್ಸ್ಗಳಿಗೆ ಬಿಡ್ತಾ ಇದ್ದೀವಿ. ಆದರೂ ಸಹಿತ ನಮ್ಮ ಜನರಿದ್ದಾರೆ ಈಗ ಈಗಲೂ ನೋಡಿದ್ವಿ ನಾವು, ಅವ್ರೇನು ಮಾಡ್ತಾ ಇದ್ದಾರೆ ಆ ಕಡೆ ಇಳಿತಾರೆ, ನಮ್ಮ ಬಾರ್ಡರ್ ಬಿಟ್ಟು ಈ ಕಡೆ ಇಳಿಯೋದು, ಖಾಲಿ ಗಾಡಿ ಕಳಿಸೋದು, ಮತ್ತು ಆ ಕಡೆಯಿಂದ ನಡೀತಾ ಬಂದು ಈ ಕಡೆ ಹತ್ತೋದು, ಈ ಥರ ಮಾಡ್ತಾ ಇದ್ದಾರೆ. ಅಂಥವರು ನಮಗೆ ಏನು ಮಾಹಿತಿ ಬಂದಿದೆ ಅವರಿಗೆ ಮಾತ್ರ ನಾವು ಸ್ವಲ್ಪ ಹ್ಯೂಮನ್ ಟ್ರಾಫಿಕಿಂಗ್ಗೆ ಅವಕಾಶ ಇಲ್ಲ ಸಾಗಿಸೋದಕ್ಕೆ. ಇದಕ್ಕೆ ನಾವು ಈಗಾಗಲೇ ಒಂದು ನಿನ್ನೆ ಹೇಳಿದ್ದೀನಿ, ದಯಮಾಡಿ ನಾವು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಇನ್ನೊಂದು ಸಲ ಎಲ್ಲ ರೈತರಿಗೆ ಹೇಳಬೇಕು, ಎನಿ ವೆಜಿಟೇಬಲ್ಸ್, ಹಣ್ಣು, ಕೈಪಲ್ಲೆ ಇದಕ್ಕೆ ಯಾವುದೇ ರೀತಿಯಿಂದ ನಾಟ್ ಇನ್ಸೈಡ್ ಕರ್ನಾಟಕ, ಅಕ್ರಾಸ್ ಇಂಡಿಯಾ ತೊಂದರೆ ಇಲ್ಲ. ಯಾರೂ ಯಾವುದೂ ಭಯ ಪಡದೆ ತಾವು ತಮ್ಮ ಕೈಪಲ್ಲೆ ಮತ್ತು ಈ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಈ ಗೂಡ್ಸ್ಗೆ ಸಂಬಂಧಪಟ್ಟಂಗೆ ಟ್ರಾನ್ಸ್ಪೋರ್ಟೇಷನ್ಗೆ ಅವಕಾಶ ಇದೆ. ಹೋಲ್ಸೇಲ್ ಮಾರುಕಟ್ಟೆಗೇನು ಅವರು ತೊಗೊಂಡು ಹೋಗೋದಕ್ಕೆ ತೊಗರಿ ಮತ್ತು ಬೇರೆ ಬೇರೆ ಇದನ್ನು ಇಸೆನ್ಷಿಯಲ್ ಏನೇನಿದಾವೆ ಎಲ್ಲ ತೊಗೊಳೋಕ್ಕೆ ಅವಕಾಶ ಇದೆ. ಹೀಗಾಗಿ ಯಾರೂ ಭಯ ಪಡೋದು ಅವಶ್ಯಕತೆ ಇಲ್ಲ. ಆ ರೀತಿ ತೊಂದರೆ ಆದಲ್ಲಿ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ತಂದರೆ ನಾವು ಕನ್ಸರ್ನ್ ಡಿಸ್ಟಿಕ್ಕಿಗೆ ಮಾತಾಡಿ ಅದರ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಈಗ ಎರಡು ಇದೆ ಅದರಲ್ಲಿ, ಅಲ್ಲಿ ಅಗ್ರಿಕಲ್ಚರ್ ಏನು ನಿಮ್ಮದು ಇದು ಹೇಳ್ತಾ ಇದ್ದಿರಲ್ಲ ನೀವು, ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಸ್ಟಾಪ್ ಇಲ್ಲ, ಈವನ್ ಅಗ್ರಿಕಲ್ಚರ್ ಗೂಡ್ಸ್ ಪರ್ಚೇಸ್ಗೂ ಸ್ಟಾಪ್ ಇಲ್ಲ, ಮಾರೋದಕ್ಕೂ ಸ್ಟಾಪ್ ಇಲ್ಲ. ಇವರು ನಾನು ಓನರ್, ಓನರ್ಗೆ ಕೆಪಾಸಿಟಿ ಇದೆ, ಇವನು ಇಲ್ಲೇ ಕೂತನು ಅದನ್ನು ಮಾಡ್ಬೋದು, ಇವರು ಅದನ್ನು ನಡೆಯೋ ತಿರುಗಾಡೋದಕ್ಕಾಗಿ ಅದನ್ನು ಎಷ್ಟು ಬಂದಿನ ಬಿಡ್ತಾರೆ. ನಮ್ಮಲ್ಲಿ 24 ಲಕ್ಷ ಜನಸಂಖ್ಯೆಯಲ್ಲಿ ಒಂದು ಸುಮಾರು 4 ಲಕ್ಷದಷ್ಟು ರೈತರಿದ್ದಾರೆ ನಮ್ಮಲ್ಲಿ. ಈ ಇದ್ರ ಪ್ರಕಾರ 4 ಲಕ್ಷನ ಹೊರಗಡೆ ಬಿಟ್ಟರೆ ನಮ್ಮ ಲಾಕ್ಡೌನ್ ಪರ್ಪಸಸ್ ಡಿಫೀಟ್ ಆಗಿಬಿಡ್ತದೆ. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ, ಲಾಕ್ಡೌನ್ ಇರೋದು 14 April ಆಮೇಲೆ ನಿಮಗೆ ಏನು ಹೇಳ್ತಾ ಇದ್ದೀರಿ ನೀವು, ಒಬ್ಬ ರೈತನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ನಾವು ಬಿಡ್ತಾ ಇಲ್ಲ, ಅವನ್ನೆಲ್ಲ ಹೋಗಿ ಇವನೇ ಹಿಂಗೆ ಹಿಂಗೆ ಕೊಡಬೇಕಾಗಿಲ್ಲ. ಆಮೇಲೆ ನಿಮಗೂ ಗೊತ್ತಿದೆ ಎಲ್ಲಿಯೂ ಅಂಥ ಬೆಳೆ ನಮ್ಮಲ್ಲಿ, ಇಲ್ಲಿಗ ಅಷ್ಟು ಬೆಳೆತ್ಕೊಂಡು ನಿಂತಂಥ ಬೆಳೆಗಳು ಯಾವುದೂ ಇಲ್ಲಿ ಒಂದು ದಿನ ಹೋಗಿ ಮಾಡುವಂಥದ್ದು, ಅದು ಹೊರಗಡೆ ಹೋಗೋದಕ್ಕೆ ಇವರು ಮಾರ್ಗ ಹುಡುಕ್ತಾ ಇದ್ದಾರೆ. ಅದಕ್ಕೆ ನಾವು ಜಿಲ್ಲೆಯಲ್ಲಿ ಅವಕಾಶ ಕೊಡೋದಿಲ್ಲ. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಸ್ಟಾಪ್ ಇಲ್ಲ, ಬಟ್ ಗುಂಪು ಗುಂಪಾಗಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮಾಡುವಂತಿಲ್ಲ, ಒಂದೇ ಕಡೆ ಇದಕ್ಕಿಂತ ಜಾಸ್ತಿ ಜನ ಸೇರಿಕೊಂಡು ಮತ್ತೆ ಅದೇ ಸೇಮ್ ಡಿಸ್ಟೆನ್ಸಿಂಗ್ ಪ್ರಾಬ್ಲಮ್ ಬರ್ತದೆ. ಇಲ್ಲ ಈಗ ಅದರಲ್ಲಿ ಎರಡು ರೀತಿ ಇದೆ. ಒಂದು, ನಾವು ಈಗ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದೀವಿ, ಡೆವಲಪ್ ಮಾಡಿದ್ದೀವಿ, ಏನಂದರೆ ನಿನ್ನೆಯಿಂದ ಮತ್ತೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದೀವಿ. ಫಸ್ಟ್ ಏನು ಫಸ್ಟ್ ಬರ್ತಾರೆ ಆವಾಗ ಓನ್ಲಿ ರೈತರು ಬಂದು ಮಾರಾಟ ಮಾಡಿ ಹೋಗೋದು, ಸಬ್ಸಿಕ್ವೆಂಟ್ 7 ಗಂಟೆ ನಂತರ ಈ ತಳ್ಳುಗಾಡೆಯವರು ಬಂದು ಪರ್ಚೇಸ್ ಮಾಡಿ ಹೋಗುವಂಥದ್ದು, ಇದು ಒಂದು. ಎರಡನೇದು, ಈ ರೈತರದ್ದು ಏನು ಈ ರೀತಿ ಕನ್ಫ್ಯೂಷನ್ ಇದೆಯಲ್ಲ, ಅವರು ನಮ್ಮ ಹಾರ್ಟಿಕಲ್ಚರ್ಗೆ ಸಂಪರ್ಕ ಮಾಡಿಕೊಂಡು ಅವರು ಗುಂಪು ಗುಂಪಾಗಿ ರೈತರಾಗ್ಬೋದು. ಅಂದರೆ ಒಂದು 10 ಜನ 20 ಜನ ಸೇರಿಕೊಂಡು ಗುಂಪು ಮಾಡಿಕೊಂಡು ಒಂದು ರೈತ ಮಾಡಿ ಒಬ್ಬನ ಒಬ್ಬ ಪರ್ಸನ್ ಮುಂದಾಳತ್ವ ಮಾಡಿ ಒಂದು ಗಾಡಿ ಮಾಡ್ಕೊಂಡು ಬಂದು ಅವರಿಗೂ ನಾವು ಪರ್ಮಿಷನ್ ಕೊಡ್ತೇವೆ. ಸಿಟಿಯಲ್ಲಿ ಆ ಗಾಡಿ ಓಡಾಡಿಸ್ಕೊಂಡು ಅವನು ಮಾರ್ಬೋದು. ಅದಕ್ಕೆ ನಾವು ಈಗ ಆಲ್ರೆಡಿ ಅಂಥ 4-5 ಗಾಡಿಗಳ ಪರ್ಮಿಷನ್ ತೊಗೊಂಡಿದ್ದಾರೆ. ಇವರು ರೈತರಿಗೆ ಏನಾಗ್ತಾ ಇದೆ ಅಂದರೆ ಈ ಸಮಯಗಳನ್ನು ಕೆಲವರು ಕೆಟ್ಟದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಹೌದು, ಅದು ಆ್ಯಕ್ಚುಲಿ ಶಾರ್ಟೇಜ್ ನೋಡಿದ್ರೆ ಊರಲ್ಲಿ ಶಾರ್ಟೇಜ್ ಇದೆ, ಬಟ್ ಅಲ್ಲಿ ನೋಡಿದರೆ ಇವನು ಪರ್ಚೇಸ್ ಮಾಡೋ ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳೋದು, ಈ ಹಿಂದೆಯೂ ಈ ಸಿಸ್ಟಮ್ ಇತ್ತು, ಇದುವರೆಗೆ ಕೆಲವು ರೆಸ್ಟ್ರಿಕ್ಷನ್ ಇದ್ದು ಅವ್ರಿಗೆ ಅವನು ಸಾಂಗ್ಲಿಗೆ ಹೋಗೋದ್ರಿಂದನೋ ಮಿರಜ್ಗೆ ಹೋಗೋದ್ರಿಂದನೋ ಅವನಿಗೆ ಅನುಕೂಲ ಆದರೆ ಅವನು ಸಾಂಗ್ಲಿ ಮಿರಜ್ಗೆ ಹೋಗ್ಬೋದು.
ಈ ಇವನ್ ತೊಗೊಂಡು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಇದು ನೀವೇನು ಸುರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಈ ಇಂಥ ಕೇಸ್ಗಳು ನಮ್ಮಲ್ಲಿ ಬಂದರೆ ನಾವು ಎ ಪಿ ಎಮ್ ಸಿ ಸೆಕ್ರೆಟ್ರಿಗೆ ಹೇಳ್ತೀವಿ ಅಂಥ ಯಾವುದೇ ಘಟನೆಗಳು ಆಗಬಾರ್ದು, ಮತ್ತು ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಯಾವುದು ರೈತ ಡಿಸ್ಟ್ರೆಸ್ ಆಗಿ ತೊಂದರೆ ಆಗಬಾರ್ದು ನಮ್ಮ ಜಿಲ್ಲೆಯಲ್ಲಿ. ಇಲ್ಲ, ಈಗ ನಮ್ಮಲ್ಲಿ ಮೊನ್ನೆ ನಾವು ಆ ಕಡೆ ಅದು ಅಷ್ಟು ಜನ ಏನಿದ್ರು ಸ್ಟ್ಯಾಂಡರ್ಡ್ ಇದ್ದರು ಅವರಿಗೆ ಕಳಿಸಿದ ಮೇಲೆ ನಮ್ಮಲ್ಲಿ ಅಂಥ ಜನ ನಮಗೆ ಹಾರ್ಡ್ಲಿ ಇದ್ದಾರೆ ನಮ್ಮ. ಇಲ್ಲ, ಅದಕ್ಕೆ ನಾವು ಈಗಾಗಲೇ ಕಾಕಾ ಕಾರ್ಖಾನೆಸ್ ಇದೆಯಲ್ಲ ಅಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಅದು ಇನ್ನೂ ಖಾಲಿ ಇದೆ, ಅಷ್ಟು ಜನ ಇಲ್ಲ, 13 ಜನ ಏನೋ ಉಡುಪಿದವರಿದ್ದಾರೆ, ಈಗ ನೀವೇನೋ ಹೇಳ್ತಾ ಇದ್ದೀರಿ, ಇನ್ನೊಂದು 5 ಜನ ಉತ್ತರ ಪ್ರದೇಶದವರಿದ್ದಾರೆ, ಆಮೇಲೆ ಒಂದು 20 ಜನ ಬೇರೆ ಎಲ್ಲಿ ಕಡೆಯಿಂದ ಇನ್ನೂ ಬಂದಿಲ್ಲ, ಅವರು ಬರ್ತಾರಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ನಮಗೆ ಈ ಅಲೆಮಾರಿ ಜನಾಂಗ ಅಲ್ಲಲ್ಲಿ ಇದ್ದಾರೆ, ಈ ಐ ಬಿ ಕಡೆ ಒಂದಿಷ್ಟು ಸುತ್ತಮುತ್ತ, ಅವರು ಇಲ್ಲಿ ಬರೋಕ್ಕೆ ರೆಡಿ ಇಲ್ಲ, ನಮಗೆ ಅಲ್ಲೇ ಕೊಡಬೇಕಂತ ಹೇಳ್ತಾ ಇದ್ದಾರೆ, ಅಲ್ಲೇ ಕೊಟ್ಟಿದ್ದೀವಿ. ಹಮಾಲ್ ಕಾಲೋನಿಯಲ್ಲಿ ನಾವೇ ನಿನ್ನೆ ವಿಸಿಟ್ ಮಾಡಿದ್ದೀವಿ, ಅಲ್ಲೊಂದಿಷ್ಟು ಜನ ಇದ್ದಾರೆ, ಅವರಿಗೆ ನಾವು ಸ್ವತಃ ಹೋಗಿ ಇವತ್ತು ಎಲ್ಲ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. 15 ದಿವಸದ ಏನು ಅವರಿಗೆ ಅವಶ್ಯಕತೆ ಇತ್ತು, 127 ಫ್ಯಾಮಿಲಿಗಳಿಗೆ ಅವರಿಗೆಲ್ಲ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇವರಿಗೆ ಫುಡ್ ಗ್ರೇನ್ಸ್ ಬೇಡ ಸರ್, ನಮಗೆ ಊಟ ಕೊಡು ಅಂತ ಹೇಳ್ತಾರೆ ಅವರು, ಇವರಿಗೆ ಎವ್ರಿ ಡೇ ಊಟ ಕೊಡ್ತಾ ಇದ್ದೀವಿ, ಆ ಥರ ಮಾಡಿದ್ದೀವಿ. ಬಟ್ ನಮ್ಮಲ್ಲಿ ಅದರ್ ಸ್ಟೇಟದ್ದು ಇನ್ನೂ ಅಷ್ಟು ಸೀರಿಯಸ್ ಸಿವಿಯರ್ ಪ್ರಾಬ್ಲಮ್ ಇಲ್ಲ, ಅವತ್ತಿಗೆ ಇತ್ತು ಬಟ್ ಇವತ್ತಿಗೆ ಅಂಥ ಸಿವಿಯರ್ ಇಲ್ಲ. ಬಂದರೂ ನಮಗೆ ಹಾಂ ಹೌದು ಅಲ್ಲಿ ಹಾಂ, ಒಂದು ಕೆಲವರು ಏನು ಮಾಡ್ತಾ ಇದ್ದಾರೆ, ಇಲ್ಲೇವರೇ ಬೇರೆ ಸ್ಟೇಟ್ದವ್ರು ಇದ್ದಾರೆ, ಅಂದರೆ ರಾಜಸ್ಥಾನ ಉತ್ತರ ಪ್ರದೇಶ ಇಲ್ಲೇ ಇದ್ದಾರೆ ಅವರು, ಬಟ್ ಅವರು ಬೇರೆ ಸ್ಟೇಟ್ದವರು, ಬಟ್ ಅವರು ಅಲ್ಲಿ ಬರೋಕ್ಕೆ ರೆಡಿ ಇಲ್ಲ, ಅವರು ಒರಿಜಿನಲ್ ಅಲ್ಲಿ ಮನೆಯಲ್ಲಿದ್ದರು ಅಲ್ಲೇ ಇದ್ದಾರೆ. ಅವರು ಕೆಲವರು ತಾವೇ ಕೇಳ್ತಾ ಇದ್ದಾರೆ ಕಾರ್ಪೊರೇಷನ್ಗೆ, ಅಲ್ಲಿ ಹೋಗಿ ಒಂದು 1100 ಜನಕ್ಕೆ ಕೊಡ್ತಾ ಇದ್ದಾರೆ ಅವರು, ಬೇರೆ ಬೇರೆ ಕಡೆ ಹೋಗಿ ಅವರಿಗೆ ಯಾರ್ಯಾರ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಬೇಸ್ ಕೊಡ್ತಾ ಇದ್ದೀವಿ. ಲಾಕ್ಡೌನ್ ಇದ್ದರೂ ಕೂಡ ಸಾರ್ವಜನಿಕರು ಹೊರಗಡೆ ತಿರುಗಾಡ್ತಾ ಇದ್ದಾರೆ ಅಂದರೆ, ಈಗ ಅದೇ ಈಗ ಹೇಳಿದ್ರಲ್ಲ, ಇವ್ರಿಗೆ ಕೆಲವರು ಬಿಡ್ತಾ ಇಲ್ಲ, ಆಮೇಲೆ ಪರ್ಮಿಷನ್ ಕೊಟ್ಟವ್ರನ್ನು ಹೊಡಿತಾರೆ ಅಂತ ಹೇಳ್ತಾರೆ. ಇದು ಎರಡು ಕಾಂಟ್ರಡಿಕ್ಟ್ರಿ ಮಧ್ಯದಲ್ಲಿ ಇದೆ. ಅಂಥವ್ರಿಗೆ ನಾವು ಆಲ್ರೆಡಿ ನಿನ್ನೆ ಎಸ್ ಪಿ ಅವ್ರು ಹೇಳಿದ್ದಾರೆ, ಸೀಜರ್ ಮುಂದುವರೆದಿದೆ, ಸೀಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಯಾವುದೇ ಕಾರಣಕ್ಕೆ ಈ ವೆಜಿಟೇಬಲ್ಸ್ ತೊಗೊಳ್ಳೋ ನೆವದಲ್ಲಿ ಟೂ ವೀಲರ್ ಮೇಲೆ ಬರಬಾರ್ದು. ಇನ್ನು ವೆಜಿಟೇಬಲ್ಸ್ ತೊಗೊಳಕ್ಕೆ ಬರ್ತೇನೆ ಅಂಥೇಳಿ ಟೂ ವೀಲರ್ ಮೇಲೆ ಗಾಂಧಿ ಚೌಕ್ ಮತ್ತು ಇಲ್ಲಿ ಮೇನ್ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಕಂಡಿದ್ದಾದ್ರೆ ಅವನಿಗೆ ವಿದೌಟ್ ಎನಿ ಆಸ್ಕಿಂಗ್ ಎನಿಥಿಂಗ್ ವಿಲ್ ಸೀಸ್ ದ ವೆಹಿಕಲ್ಸ್. ಅವ್ರವ್ರ ಏರಿಯಾಗಳಲ್ಲಿ ಅವರವ್ರು ಪರ್ಚೇಸ್ ಮಾಡುವಂಥದ್ದು ಆಗಬೇಕು. ವೆಜಿಟೇಬಲ್ಸ್ ನೆವದಲ್ಲಿ ಎಲ್ಲೂ ಬರುವಂತಿಲ್ಲ. ಈಗ ನಾವು ಅರೇಂಜ್ ಮಾಡಿದ್ದೀವಿ, ಯಾವುದೇ ಏರಿಯಾಗೆ ತೊಂದರೆ ಆದರೂ ಸಹಿತ ಸ್ಥಳೀಯ ಸಂಸ್ಥೆಗಳನ್ನು ಸಂಪರ್ಕ ಮಾಡಬೇಕು. ಅದಕ್ಕೆ ಅವರು 1-2 ದಿವಸಕ್ಕೆ ಏನು ಹೆಚ್ಚು ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ವೆಜಿಟೇಬಲ್ ಈಸ್ ನಾಟ್ ಎವ್ರಿ ಡೇಸ್, ಇದು ಏನಾದರೂ 1 ಡೇ ಹೆಚ್ಚು ಕಡಿಮೆ ಆದ್ರೂ ಸಹಿತ ನೆಕ್ಸ್ಟ್ ಡೇ ಅವ್ರು ಬಂದೇ ಬರ್ತಾರೆ. ಈಗಾಗಲೇ 550 ಅಂಥ ಗಾಡಿಗಳಿದ್ದಾವೆ. ಆಮೇಲೆ ಅದು ಹೊರತುಪಡಿಸಿ 6-8 ನಾವು ಹಾಪ್ಕಾಮ್ಸ್ನಿಂದ ಮಾಡಿದ್ದೀವಿ. ಅದಕ್ಕಾಗಿ ಇದು ಲಾಕ್ಡೌನ್ ನಾವು ಪ್ರಯತ್ನ 100% ಪ್ರಯತ್ನ ಮಾಡಿದ್ರೂ ಸಹಿತ ಕೆಲವು ಟೈಮ್ ನೋಡಿಕೊಂಡು ಕೆಲವರು ಬರುವಂಥದ್ದು ಇರ್ತದೆ, ಅವ್ರ ಮೇಲೆ ನಾವು ನಿರ್ದೇಶನ ಕ್ರಮ ಕೈಗೊಳ್ತೀವಿ.